ಭಾಳ ನಂದು ಅವ್ರ ಜೊತೆ ನಾನು ಮಾಡಿರೋದು ಒಂದೇ ಫಿಲಮ್, ಅದು ಅವ್ರ ಲಾಸ್ಟ್ ಫಿಲಮು ದಿ ಬಾಡಿ ಅಂತ. ಅದರಲ್ಲಿ ಆ್ಯಕ್ಷನ್ ನಾನೇ ಮಾಡಿದ್ದೆ, ಮೊರೇಷಿಯಸಲ್ಲಿ ಶೂಟ್ ಮಾಡಿದ್ದೆ. ನಮ್ಮ ಕರ್ನಾಟಕ ಯೂನಿಯನಿಂದ ಎಲ್ಲರೂ ಫೈಟರ್ಸ್ ಎಲ್ಲ ಅಲ್ಲಿಂದನೇ, ಅಂದರೆ ನಾವು ಟೀಮ್ ಇಲ್ಲಿಂದನೇ ಹೋಗಿತ್ತು. ಅದು ಜಿತ್ತು ಜೋಸೆಫ್ ಅಂತ ಡೈರೆಕ್ಟರ್ ಡೈರೆಕ್ಟ್ ಮಾಡಿದ್ದು, ಅದು ಅವರು ಲಾಸ್ಟ್ ಫಿಲಮ್. ಅದರಲ್ಲೂ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇತ್ತು, ಫಿಸಿಕಲ್ ಪ್ರಾಬ್ಲಮ್ಸ್ ಇತ್ತು. ಆದ್ರೂ ಅವರು ಆ ಟೇಕ್ ಟೈಮಲ್ಲಿ ಮಾತ್ರ ಕೊಡೋ ಎನರ್ಜಿ ಏನೂ ಇಲ್ದಂಗೆ ಇರ್ತಾಯಿತ್ತು, ಏನೂ ಅನ್ಸೋದೇ ಇಲ್ಲ ಈ ಥರ ಒಂದು ಸಿಕ್ನೆಸ್ ಇದೆ ಅವ್ರಿಗೆ ಅಂತ ಅನ್ಸೋದಿಲ್ಲ, ಆ ಥರ ಇತ್ತು. ಬಟ್ ಭಾಳ ದುಃಖ ಆಯ್ತು ಅತ್ತು ಕೇಳಿ, ಯಾಕಂದರೆ ಇರ್ಫಾನ್ ಖಾನ್ ಮೊನ್ನೆ ತೀರೋದ್ರು, ಇಮಿಡಿಯೇಟ್ಲಿ ಇವರು ರಿಷಿ ಕಪೂರ್ ಅವರು ತೀರೋಗಿದ್ದಾರೆ. ಸೊ ಕಂಟಿನ್ಯೂಸ್ಲಿ ನಮ್ಮ ದೇಶಕ್ಕೆ ಒಂದು ಇಬ್ಬರು ಒಳ್ಳೆ ಆರ್ಟಿಸ್ಟ್ಗಳು, ರಿಷಿ ಕಪೂರ್ ಅಂತೂ ದೊಡ್ಡ ಸ್ಟಾರು, ದೊಡ್ಡ ಪ್ರೊಡ್ಯೂಸರು. ಅವರು ಅವ್ರ ಸಿನಿಮಾ ನಾನು ಮಾಡೋಕ್ಕೆ ಸಾಧ್ಯ ಆಗಿದೆ, ನಂದೊಂದು ಭಾಗ್ಯ ಅನ್ಕೊತೀನಿ. ಆ ಥರ ಲೆಜೆಂಡ್ ಜೊತೆ ಕೆಲಸ ಮಾಡಿದ್ದು, ನಾನು ಅಂದ್ಕೊಂಡೇ ಇರಲಿಲ್ಲ ಆ ಥರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಬಟ್ಟು ಎಷ್ಟು ಸಿಂಪಲಾಗಿದ್ದರು ಅಂದರೆ, ನಾನು ನನ್ನ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ನನ್ನ ಹತ್ರ ಅವರು ಮಾತಾಡೋದು ಕರ್ನಾಟಕದ ಬಗ್ಗೆ ಕೇಳಿದರು, ನೀವು ಕರ್ನಾಟಕದಿಂದ ಬಂದಿದ್ದೀರಾ, ಹೌ ಇಂಡಸ್ಟ್ರಿಯಲ್ಲಿ ಹೆಂಗಿದೆ. ರವಿಚಂದ್ರನ್ ಗೊತ್ತು ಅವ್ರಿಗೆ, ಯಾಕಂದರೆ ಅವ್ರು ಕರ್ಸದೆಲ್ಲ ಯುಗ ಪುರುಷ ಅಂತ ಒಂದು ಸಿನಿಮಾ ರೀಮೇಕ್ ಮಾಡಿದ್ರು, ಅವ್ರು ಕರ್ಸ್ ಸಿನಿಮಾ ರೀಮೇಕ್ ಮಾಡಿರೋದು. ಸೊ ಅದು ಅವರು ಚೆನ್ನಾಗಿ ಗೊತ್ತಿತ್ತು, ಪ್ರೇಮಲೋಕ ಬಗ್ಗೆನೂ ಗೊತ್ತಿತ್ತು ಅವ್ರಿಗೆ, ಯಾಕಂದರೆ ಒಂದು ವರ್ಷದ ಮೇಲೆ ಓಡಿತ್ತಲ್ಲ ಸಿನಿಮಾ ಅದು. ಸೊ ಅವರು ಅದನ್ನು ತುಂಬ ಎಂಜಾಯ್ ಮಾಡಿ ಕೇಳ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ. ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆ, ಅವ್ರ ಫಿಲಮ್ಸ್ ಎಲ್ಲ ಮಾಡಿದ್ನಿ ಅಂತ ಹೇಳಿದಾಗಲೂ ಭಾಳ ಇಂಟ್ರೆಸ್ಟಿಂಗಾಗಿ ಕೇಳ್ತಾಯಿದ್ರು ಅವರು. ಬಟ್ ಏನು ಮಾಡೋದು, ಇವಾಗ ನಮ್ಮ ದೇಶನೇ ಒಂಥರ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ ಈ ಕೊರೋನಾದಿಂದ. ಆಮೇಲೆ 2020 ಅನ್ನೋ ವರ್ಷನೇ ಎಲ್ಲರಿಗೂ ಒಂಥರ ದೊಡ್ಡ ಪೇನ್ಫುಲ್ ಆಗಿದೆ ಅದು. ಅವ್ರಿಗೆ ಆ ಥರ ರಿಸ್ಕ್ ತಗೊಳ್ಳಲ್ಲ, ಇದು ನಾನು ಮಾಡಲ್ಲ ಅಂತಲೂ ಆ ಕಂಡೀಷನಲ್ಲೂ ಹೇಳ್ತಿರ್ಲಿಲ್ಲ ಅವರು. ಮೆರಕು ಜೋ ಇದು ನನಗೆ ಏನು ಮಾಡಬೇಕು ನನಗೆ ಹೇಳಿ ನಾನು ಮಾಡ್ತೀನಿ ಅಂತಲೇ ಹೇಳ್ತಾಯಿದ್ರು. ನಾವಾಗಲೇ ಬೇಡ ಇದು ಬೇಡ ಅದು ಪ್ರಾಬ್ಲಮಲ್ಲಿ ನಿಂತ್ಕೊಳ್ಳೋದು ಬೇಡ ಅಂತೆಲ್ಲ ನಾವು ಅವಾಯ್ಡ್ ಮಾಡ್ತಾಯಿದ್ವಿ. ಯಾಕಂದರೆ ಒಂದು ದೊಡ್ಡ ಹಿಲ್ಲಿಂದ ಒಂದು ಡ್ರಾಪಲ್ಲ ಇತ್ತು, ಅವರು ಗಾಡಿ ನಿಂತ್ಕೊಳ್ಳೋದು ಎಲ್ಲ ಇತ್ತು. ಬಟ್ ಅದೆಲ್ಲ ಅವರೇ ಖುದ್ದಾಗಿ ಎಲ್ಲ ಸೇಫ್ಟಿ ಮಾಡಿಕೊಟ್ಟಿದ್ದೀವಿ, ಆದ್ರೂ ಭಾಳ ರಿಸ್ಕಲ್ಲಿ ಮಾಡಿದ್ರು ಅವರು. ಆಮೇಲೆ ಆ ಡೈರೆಕ್ಟ್ರು ಭಾಳ ಫೇಮಸ್ ಡೈರೆಕ್ಟ್ರು, ಜಿತ್ತು ಜೋಸೆಫ್ ಅಂತ. ಆಮೇಲೆ ಸುರೇಶ್ ಬಾಲಾಜಿ ಅವರೇ ಅದು ಪ್ರೊಡ್ಯೂಸರು, ಸುಮಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಮೋಹನ್ಲಾಲ್ ಅವರು ಬಾಂಬೆದವರು. ರಿಲೀಸ್ ಆಯಿತು ಪಿಕ್ಚರು, ಒಳ್ಳೆ ರೆಸ್ಪಾನ್ಸ್ ಇತ್ತು ಅದು. ಸಿನಿಮಾ ಆದಮೇಲೆ ನಾನಂತೂ ಮಾತಾಡಿಲ್ಲ, ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ಸ್ ಜೊತೆ ಮಾತಾಡಿದ್ದೆ. ಅವರು ಕೆಲಸ ಮುಗೀತು, ಅವ್ರು ಹೋದರು. ಅವರು ಅವ್ರ ಹೆಲ್ತ್ ಭಾಳ ಸರಿ ಇರಲಿಲ್ಲ, ಅದಕ್ಕೆ ತಿರ್ಗಾ ನಾವು ಹೋಗಿ ಅದನ್ನ ಕಾಲ್ ಮಾಡಿಲ್ಲ, ಮಾತಾಡೋದು ಭಾಳ ಡಿಸ್ಟರ್ಬೆನ್ಸ್ ಆಗಿರುತ್ತಲ್ವ. ನನಗೆ ಭಾಳ ಸಿಂಪಲ್ ಆಗಿದ್ರು ಸರ್, ನನಗೇನು ಅನಿಸಿನ ಏನು ಅನಿಸ್ತಾನೇ ಇರಲಿಲ್ಲ ಅವರು ಇಷ್ಟು ದೊಡ್ಡ ಇದು ಅಂತ ನಮಗೆ ಅನಿಸ್ತಾ ಇತ್ತು. ಬಟ್ ಅವರು ಇರೋ ಭಾಳ ಕ್ಯಾಶುವಲ್ ಆಗಿದ್ದರು ಅವರು. ಆಮೇಲೆ ನಂದು ಎಲ್ಲ ಹಿಸ್ಟ್ರಿ ಎಲ್ಲ ತಿಳ್ಕೊಂಡಿದ್ರು, ಎಷ್ಟು ಸಿನಿಮಾ ಮಾಡಿದ್ದೀನಿ ಏನು ಅಂತ. ಮೋರ್ ದನ್ 800 ಫಿಲಮ್ಸ್ ಮಾಡಿದ್ದೆ ಅವಾಗ. ಸೊ ಆ ಇದರಲ್ಲಿ ಅವ್ರಿಗೆ ಭಾಳ ಇದಿತ್ತು, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತ ಹೇಳಿದ್ವಿ. ಸೊ ಆ ಕನ್ಸಿಡ್ರೇಷನು ಕೊಟ್ಟರು, ಆ ಒಂದು ರೆಸ್ಪೆಕ್ಟು ಇತ್ತು. ಟೆಕ್ನಿಷಿಯನ್ಸ್ ಅಂದರೆ ಬಾಂಬೆದಲ್ಲೆಲ್ಲ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ.